ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು 12 ಮಂದಿ ಅಪೋಸ್ತಲರು. ರೀಪ್ರಿಂಟ್ ಪುಟ 1521, ಪುಟದ ಸಂಖ್ಯೆ 29-30. ಅಪೋಸ್ತಲರನ್ನು ಆದಿಸಭೆಯು ಎಂದಾದರೂ ಸಭೆಯ ಒಡೆಯರೆಂದು ಎಣಿಸಿತ್ತೆಂಬುವುದಕ್ಕೆ, ಇಲ್ಲವೇ ಅಪೋಸ್ತಲರು ಎಂದಾದರೂ ಇಂಥ ಅಧಿಕಾರವನ್ನಾಗಲಿ ಅಥವಾ ಗೌರವವನ್ನಾಗಲಿ ತೆಗೆದುಕೊಂಡಿದ್ದರೆಂಬುವುದಕ್ಕೆ ನಮಗೆ ಸಾಕ್ಷ್ಯ ಆಧಾರವಿರುವುದಿಲ್ಲ. ಅವರ ಸೇವಾ ವಿಧಾನವು ಪೋಪರು ಕಲ್ಪಿಸಿದ ದೊರೆತನವೆಂಬ ವಿಷಯಕ್ಕಿಂತಲೂ ನಿಜವಾಗಿಯೂ ಬಹು ಭಿನ್ನವಾಗಿತ್ತು. ನಿದರ್ಶನವಾಗಿ ಪೋಪನ ಅನುಯಾಯಿಗಳು ಹೇಳಿಕೊಂಡಿರುವಂತೆ ಪೇತ್ರನು ಎಂದು ಅಪೋಸ್ತಲರಲ್ಲಿ ಅಗ್ರಗಣ್ಯನು ಎಂಬ ಶೈಲಿಯಲ್ಲಿ ತನ್ನನ್ನು ಕರೆದುಕೊಂಡಿರಲಿಲ್ಲ. ಇಲ್ಲವೇ ಅವರು ಎಂದಾದರೂ ತಮ್ಮಲ್ಲಿ ಒಬ್ಬರಿಗೊಬ್ಬರು ಈ ಬಿರುದನ್ನು ಕೊಟ್ಟುಕೊಂಡಿರಲಿಲ್ಲ ಅಥವಾ ಸಭೆಯಿಂದ ಇಂಥ ಗೌರವವನ್ನು ಪಡೆದುಕೊಂಡಿರಲಿಲ್ಲ. ಅವರು ತಮ್ಮಲ್ಲಿ ಒಬ್ಬರನ್ನೊಬ್ಬರು ಹೆಸರಿಸುವಾಗ ಅಥವಾ ಉಲ್ಲೇಖಿಸುವಾಗ ಕೇವಲ ಪೇತ್ರ, ಯೋಹಾನ ಅಥವಾ ಪೌಲನೆಂದು, ಇಲ್ಲವೇ ಸಹೋದರನಾದ ಪೇತ್ರ, ಯೋಹಾನ ಅಥವಾ ಪೌಲನೆಂದು ಕರೆಯುತ್ತಿದ್ದರು. ಹಾಗೂ ಸಭೆಯವರೆಲ್ಲರೂ ಹೀಗೆಯೇ ಕ್ರಿಸ್ತನಲ್ಲಿರುವ ಸಹೋದರ ಅಥವಾ ಸಹೋದರಿ ಎಂದು ತಮ್ಮೊಳಗೆ ಹೆಸರಿಸಿಕೊಳ್ಳುತ್ತಿದ್ದರು. ಮತ್ತು ಕರ್ತನು ಸಹ ಅವರೆಲ್ಲರನ್ನು ಸಹೋದರರೆಂದು ಕರೆಯುವಲ್ಲಿ ನಾಚಿಕೊಳ್ಳಲಿಲ್ಲವೆಂದು ಬರೆಯಲ್ಪಟ್ಟಿದೆ. ಕರ್ತನು ತನ್ನ ದೊರೆತನವನ್ನಾಗಲಿ ಅಧಿಕಾರವನ್ನಾಗಲಿ ಪ್ರಯೋಗಿಸುವಲ್ಲಿ ತನ್ನ ಪ್ರಾಧಾನ್ಯತೆಯನ್ನು ವ್ಯಕ್ತಗೊಳಿಸುವ ಮನೋಭಾವದಿಂದ ಬಹು ದೂರವಿದ್ದನು. ಅಲ್ಲಿ ಬಿಷಪರುಗಳು ಎಂಬ ಸಭಾಧ್ಯಕ್ಷರುಗಳು ಅಪೋಸ್ತಲರುಗಳಂತೆ ಸ್ವಸ್ಥಳದಲ್ಲಿಯೂ ಮತ್ತು ಪರಸ್ಥಳಗಳಲ್ಲಿಯೂ ಸಭೆಗಳ ಸಾಮಾನ್ಯವಾದ ವಿಚಾರಕರಾಗಿದ್ದವರು ಹಾಗೂ ಸಭಾ ಹಿರಿಯರು. ವಯಸ್ಸಿನಲ್ಲಿ ಹಿರಿಯರಾದ, ಸತ್ಯದ ಪರಿಜ್ಞಾನದಲ್ಲಿ ಹೆಚ್ಚು ಮುಂದುವರಿದವರಾಗಿದ್ದು ಸ್ಥಳೀಯ ಸಭೆಗಳ ಸಾಮಾನ್ಯ ಮೇಲ್ವಿಚಾರಕರಾಗಿದ್ದವರು. ಅಲ್ಲದೆ ಡೀಕನರುಗಳು ಎಂಬ ಸಭಾಸೇವಕರು ಹಲವಾರು ಸಭೆಗಳ ಲೌಕಿಕ ಹಾಗೂ ಶಾರೀರಿಕ ಸಂಬಂಧದ ವಿಷಯದಲ್ಲಿ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದವರು. ಮತ್ತು ಸೌವಾರ್ಥಿಕರು, ದೇವರ ವಾಕ್ಯವನ್ನು ಸಾರುತ್ತಾ ಊರಿಂದೂರಿಗೆ ಪ್ರಯಾಣಿಸುತ್ತಿದ್ದವರು ಇದ್ದದ್ದು ನಿಜ. ಆದರೆ ಅವರುಗಳು ಈ ಸೇವಾಸ್ಥಾನಗಳ ಹೆಸರನ್ನು ತಮ್ಮ ಗೌರವಕ್ಕಾಗಿ ಎಂದು ಬಳಸಿಕೊಂಡಿರಲಿಲ್ಲ. ಇಲ್ಲವೇ ಆದಿಸಭೆಯಲ್ಲಿನ ಪ್ರಮುಖರಾದ ಈ ಸೇವಕರುಗಳಲ್ಲಿ ಯಾರಾದರೂ ಯಾಜಕ ವಸ್ತ್ರಗಳನ್ನು ಧರಿಸಿಕೊಂಡವರಾಗಿ ಅಥವಾ ಶಿಲುಬೆ, ಜಪಮಣಿ ಮುಂತಾದವುಗಳನ್ನು ಹಿಡಿದುಕೊಂಡು ಹೋಗಿ ಜನರಿಂದ ಭಯ, ಭಕ್ತಿ, ಗೌರವಗಳನ್ನು ಗಳಿಸಲು ಯತ್ನಿಸುವವರಾಗಿರಲಿಲ್ಲ. ಏಕೆಂದರೆ ನಿಮ್ಮಲ್ಲಿ ಮೊದಲನೆಯವನಾಗಿರಬೇಕೆಂದಿರುವವನು ಎಲ್ಲರ ಸೇವಕನಾಗಿರಬೇಕೆಂದು ಕರ್ತನು ಅವರಿಗೆ ಉಪದೇಶಿಸಿದ್ದನು. ಹೀಗೆ ನಿದರ್ಶನವಾಗಿ ಹೇಳುವುದಾದರೆ, ಸಭೆಯು ಹಿಂಸೆಗೆ ಒಳಗಾಗಿ ಯೆರೂಸಲೇಮಿನಿಂದ ಹೊರಗೆ ಅಟ್ಟಲ್ಪಟ್ಟು ಚದುರಿಸಲ್ಪಟ್ಟಾಗ ಆ 11 ಮಂದಿ ಧೈರ್ಯವಾಗಿ ತಮ್ಮ ಸ್ಥಳಗಳಲ್ಲಿದ್ದು ಎಂಥದೇ ಬಂದರೂ ಅಗತ್ಯವಿದ್ದವುಗಳೆಲ್ಲವನ್ನು ಮಾಡಲು ಇಚ್ಛಿಸುವವರಾಗಿದ್ದರು. ಏಕೆಂದರೆ ಇಂಥ ಪರೀಕ್ಷಾ ಸಮಯಗಳಲ್ಲಿ ಪರಸ್ಥಳಗಳಲ್ಲಿದ್ದ ಸಭೆಯು ಯೆರೂಸಲೇಮಿನಲ್ಲಿದ್ದ ಇವರಿಂದ ಸಹಾಯ, ಪ್ರೋತ್ಸಾಹಗಳನ್ನು ಎದುರು ನೋಡುತ್ತಿದ್ದರು. ಇವರೇನಾದರೂ ಓಡಿ ಹೋಗಿದ್ದಲ್ಲಿ ಇಡೀ ಸಭೆಯು ಭಯಭ್ರಾಂತಿಯಿಂದ ಕಂಗಾಲಾಗುತ್ತಿತ್ತು. ಅಲ್ಲದೆ ಯಾಕೋಬನು ಯೆರೋದನ ಕತ್ತಿಯಿಂದ ಹತನಾದದ್ದನ್ನು, ಪೇತ್ರನು ಇದೇ ಗತಿ ಹೊಂದಲು ಸೆರೆಗೆ ಹಾಕಲ್ಪಟ್ಟು ಇಬ್ಬರು ಸೈನಿಕರೊಂದಿಗೆ ಸರಪಳಿಗಳಿಂದ ಕಟ್ಟಲ್ಪಟ್ಟದ್ದನ್ನು ಹಾಗೂ ಪೌಲಸೀಲರು ಕೊರಡೆಗಳಿಂದ ಬಹಳ ಪೆಟ್ಟುಗಳನ್ನು ತಿಂದು ಸೆರೆಮನೆಯೊಳಗೆ ಹಾಕಲ್ಪಟ್ಟು ಕಾಲುಗಳಿಗೆ ಕೊಡಗಳು ಹಾಕಿದ್ದಾಗಿಯೂ ಮತ್ತು ಪೌಲನು ಹಿಂಸೆ ಎಂಬ ಮಹಾ ಹೋರಾಟವನ್ನು ಸಹಿಸಿಕೊಂಡಿದ್ದನ್ನು ನಾವು ಕಂಡುಕೊಳ್ಳುತ್ತೇವೆ. ಇವರು ಸಭೆಯ ದೊರೆತನ ಮಾಡುವವರಂತೆ ಕಂಡುಬಂದಿದ್ದರೆ ಅಥವಾ ದೊರೆತನ ಮಾಡುವವರಂತೆ ನಡೆದುಕೊಂಡಿದ್ದರೆ ಹಾಗಿಲ್ಲವೆಂಬುದು ನಮ್ಮ ಯೋಚನೆ. ಪೇತ್ರನು ಸಭಾ ಹಿರಿಯರಿಗೆ ದೇವರ ಮಂದೆಯನ್ನು ಕಾಯಲು
ಇಡೀ ಸಭಾ ಸೇವಕರು ಹೇಳಿರುವಂತೆ ಆತನು ನಿಮ್ಮ ಮಂದೆ, ನಿಮ್ಮ ಜನ, ನಿಮ್ಮ ಸಭೆ ಎಂದು ಹೇಳದೆ ದೇವರ ಮಂದೆ ಎಂದು ಹೇಳಿದ್ದನು. ಬುದ್ಧಿಮಾತನ್ನು ಬರೆಯುವಾಗ ಈ ವಿಷಯವನ್ನು ಬಹು ವಿಷದವಾಗಿ ಹೇಳಿದ್ದಾನೆ. ದೇವರು ನಿಮ್ಮ ವಶದಲ್ಲಿಟ್ಟಿರುವ ಸಭೆಗಳ ಮೇಲೆ ದೊರೆತನ ಮಾಡುವವರಂತೆ ನಡೆಯದೆ ಮಂದೆಗೆ ಮಾದರಿಯಾಗಿಯೇ ನಡೆದುಕೊಳ್ಳಲು, ಅಂದರೆ ದೀನಭಾವದವರಾಗಿರುವಲ್ಲಿಯೂ, ನಂಬಿಗಸ್ತಿಕೆಯನ್ನು ತೋರುವಲ್ಲಿಯೂ, ಆಸಕ್ತರಾಗಿರುವಲ್ಲಿಯೂ ಮತ್ತು ಭಯಭಕ್ತಿ ತೋರುವಲ್ಲಿಯೂ ಮಾದರಿಗಳಾಗಿ ನಡೆಯಲು ಹೇಳಿದ್ದಾನೆ. ಮತ್ತು ಪೌಲನು ಹೇಳಿರುವುದು ಹಾಗಾಗದೆ ದೇವರು ಅಪೊಸ್ತಲರಾದ ನಮ್ಮನ್ನು ಮರಣವಿಧಿ ಹೊಂದಿದವರನ್ನು ಎಂಬಂತೆ ಕಡೆಯವರಾಗಿ ತೋರಿಸಿದ್ದಾನೆಂದು ನಮಗೆ ತೋಚುತ್ತದೆ. ನಾವು ದೇವದೂತರಿಗೂ ಮನುಷ್ಯರಿಗೂ ಅಂತೂ ಜಗತ್ತಿಗೆಲ್ಲ ನೋಟವಾದೆವು. ನಾವಂತೂ ಕ್ರಿಸ್ತನ ನಿಮಿತ್ತ ಹುಚ್ಚರಾಗಿದ್ದೇವೆ. ನೀವು ಕ್ರಿಸ್ತನಲ್ಲಿ ಬುದ್ಧಿವಂತರಾಗಿದ್ದೀರಿ. ನಾವು ಬಲಹೀನರು, ನೀವು ಬಲಿಷ್ಠರು. ನೀವು ಮಾನಶಾಲಿಗಳು, ನಾವು ಮಾನಹೀನರು. ಈ ಗಳಿಗೆಯವರೆಗೂ ನಾವು ಹಸಿದವರು, ಬಾಯಾರಿಕೆ ಉಳ್ಳವರು, ಮೈಗೆ ವಸ್ತ್ರವಿಲ್ಲದವರು, ಗುದ್ದು ತಿನ್ನುವವರು, ಮನೆ ಇಲ್ಲದವರು, ಸ್ವಂತ ಕೈಗಳಿಂದ ಕೆಲಸ ಮಾಡಿ ದುಡಿಯುವವರು ಆಗಿದ್ದೇವೆ. ಬಯಸಿಕೊಂಡು ಹರಿಸುತ್ತೇವೆ, ಹಿಂಸೆ ಪಟ್ಟು ಸಹಿಸಿಕೊಳ್ಳುತ್ತೇವೆ, ಅಪಕೀರ್ತಿ ಹೊಂದಿ ಆಧರಿಸುತ್ತೇವೆ. ನಾವು ಈಗಿನವರೆಗೂ ಲೋಕದ ಕಸವೋ, ಎಲ್ಲಾದರ ಹೊಲಸೋ ಎಂಬಂತೆ ಆಗಿದ್ದೇವೆ. ಇವೆಲ್ಲವುಗಳಲ್ಲಿ ಅಧಿಕವಾಗಿ ಅವರು ದೊರೆತನ ಮಾಡುವವರಂತೆಯೂ ಇರಲಿಲ್ಲ. ಅವರು ಹಾಗೇನಾದರೂ ಇದ್ದರೆ ದೇವರ ಸ್ವಾಸ್ಥ್ಯದ, ಅಂದರೆ ಸಭೆಯ ಮೇಲೆ ದೊರೆತನ ಮಾಡುವುದನ್ನು ಅಭಿಲಾಷಿಸಲು ಸಹೋದರರಲ್ಲಿ ಕೆಲವರು ಮಾಡುತ್ತಿದ್ದ ಆಲೋಚನೆಗೆ ವಿರೋಧವಾಗಿ ಪೌಲನು ವ್ಯಂಗ್ಯವಾಗಿ ಹೇಳಿರುವುದೇನೆಂದರೆ, ಈಗಾಗಲೇ ನೀವು ತೃಪ್ತರಾದಿರಿ, ಈಗಾಗಲೇ ಐಶ್ವರ್ಯವಂತರಾದಿರಿ, ನಮ್ಮ ಸಹಾಯವಿಲ್ಲದೆ ಅರಸರಾದಿರಿ. ಇದನ್ನು ಮುಂದುವರಿಸುತ್ತಾ ಉಪದೇಶಿಸುವವನಾಗಿ ಇರುವ ಸರಿಯಾದ ಒಂದೇ ಮಾರ್ಗವೆಂದರೆ ಅದು ದೀನತೆಯದು ಎಂದು ಆತನು ಹೀಗೆ ಹೇಳಿರುವನು. ಈ ವಿಷಯದಲ್ಲಿ ನಮ್ಮನ್ನು ಅನುಸರಿಸುವವರಾಗಿರ್ರಿ. ಮತ್ತೆ ಜನರು ನಮ್ಮನ್ನು ಕ್ರಿಸ್ತನ ಕೈ ಕೆಳಗಿನವರೆಂತಲೂ, ದೇವರು ತಿಳಿಸಿರುವ ಸತ್ಯಾರ್ಥಗಳ ವಿಷಯದಲ್ಲಿ ಮನೆ ವಾರ್ತೆಯವರೆಂತಲೂ ಎಣಿಸಬೇಕು.